ಕೊರೋನಾ ಕಾಟ ಬ್ರಿಟನ್ ವೈರಸ್ ಸ್ಫೋಟದ ಬೆನ್ನಲ್ಲೇ ಕೊರೋನಾ ವ್ಯಾಕ್ಸಿನ್ನ ಭರವಸೆ ಸಿಕ್ತಾರೆ ರಾಜ್ಯಾದ್ಯಂತ ಲಸಿಕೆ ವಿತರಣೆಯ ಫೈನಲ್ ರಿಹರ್ಸಲ್ ಶುರು ದೇಶಾದ್ಯಂತ ಇಂದು ಕೊರೋನಾ ಲಸಿಕೆ ವಿತರಣೆಯ ತಾಲೀಮು ರಾಜ್ಯಾದ್ಯಂತ ಲಸಿಕೆ ವಿತರಣೆಯ ಫೈನಲ್ ರಿಹರ್ಸಲ್ ಶುರುವಾಗಿದೆ ಬ್ರಿಟನ್ ವೈರಸ್ ಸ್ಫೋಟದ ಬೆನ್ನಲ್ಲೇ ಕೊರೋನಾ ವ್ಯಾಕ್ಸಿನ್ನ ಭರವಸೆ ಸಿಕ್ತಾ ಇದೆ ಈ ರಿಹರ್ಸಲ್ ಆರಂಭ ಆಗಿರೋದ್ರಿಂದ ಕರ್ನಾಟಕದ 5 ಜಿಲ್ಲೆಗಳಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ಪ್ರಯೋಗ ಬೆಂಗಳೂರು ಬೆಳಗಾವಿ ಕಲಬುರಗಿ ಮೈಸೂರು ಮತ್ತು ಶಿವಮೊಗ್ಗ ಈ 5 ಜಿಲ್ಲೆಗಳಲ್ಲಿ ಲಸಿಕೆ ಪ್ರಯೋಗದ ತಾಲೀಮು ಆಯಾ ಜಿಲ್ಲೆ ತಾಲೂಕು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡ್ರೈ ರನ್ ಶುರು 5 ಜಿಲ್ಲೆಗಳ 16 ಆಸ್ಪತ್ರೆಗಳಲ್ಲಿ ಈ ಲಸಿಕೆ ವಿತರಣೆಯ ಅಣಕು ಕಾರ್ಯಾಚರಣೆ ನಡೆಯತಾ ಇದೆ ದೇಶಾದ್ಯಂತ ನಡೆಯತಾ ಇರುವಂತಹ ಈ ತಾಲೀಮು ರಾಜ್ಯದ 5 ಜಿಲ್ಲೆಗಳ 16 ಆಸ್ಪತ್ರೆಗಳಲ್ಲಿ ಈ ಲಸಿಕೆ ವಿತರಣೆಯ ಅಣಕು ಕಾರ್ಯಾಚರಣೆ ನಡೆಯತಾ ಇದೆ ಲಸಿಕೆ ಸಿಕ್ಕಾಗ ತಕ್ಷಣ ವಿತರಣೆ ಮಾಡುವಾಗ ಸಮಸ್ಯೆ ಆಗಬಾರದು ಅನ್ನುವಂತ ದೃಷ್ಟಿಯಿಂದ ಈ ರಿಹರ್ಸಲ್ ಮಾಡಲಾಗ್ತಾ ಇದೆ ಪ್ರಾಕ್ಟಿಕಲ್ ಸಮಸ್ಯೆಗಳು ಏನು ಬರಬಹುದು ಅನ್ನೋದನ್ನ ಅರಿತುಕೊಳ್ಳೋದಕ್ಕಾಗಿ ಈ ತಾಲೀಮು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಇದೇ ಸ್ಟೋರೇಜ್ ನಲ್ಲಿ ಲಸಿಕೆಯನ್ನು ಇರಿಸಲಾಗುತ್ತೆ ಈ ಕೇಂದ್ರದಲ್ಲೇ ಲಸಿಕೆಯನ್ನು ಕೊಡುವಂತದ್ದು ಮೊದಲಿಗೆ ಮಾಹಿತಿಗಳನ್ನು ಪಡೆದುಕೊಳ್ಳುತ್ತಾರೆ ಅವರು ಒಂದು ಐಡಿ ಪ್ರೂಫ್ ಅನ್ನು ತೋರಿಸಬೇಕಾಗುತ್ತೆ ಲಸಿಕೆ ಪಡೆಯುವಂತವರು ಆ ಬಳಿಕ ಎಲ್ಲವನ್ನ ಪರಿಶೀಲಿಸಿದ ಮೇಲೆ ಅವರಿಗೆ ಲಸಿಕೆಯೊಂದನ್ನು ಕೊಡೋದಿಲ್ಲ ಇವತ್ತು ಲಸಿಕೆ ಕೊಡಲ್ಲ ಆದರೆ ಲಸಿಕೆ ಕೊಡಬೇಕಾದಾಗ ಹಂತ ಹಂತದಲ್ಲಿ ಏನೆಲ್ಲ ಪಾಲನೆ ಮಾಡಬೇಕಾಗುತ್ತೋ ಅದೆಲ್ಲದರ ರಿಹರ್ಸಲ್ ನಡೆಯುತ್ತೆ ಅಣಕು ಕಾರ್ಯಾಚರಣೆ ಇದು ವ್ಯಾಕ್ಸಿನೇಷನ್ ರೂಮ್ ನೋಡ್ತಾ ಇದೀವಿ ಎಲ್ಲ ಸಿಬ್ಬಂದಿ ಸನ್ನದ್ಧ ಆಗಿದ್ದಾರೆ ವ್ಯಾಕ್ಸಿನ್ ಪಡೆದ ಮೇಲೆ ಕೂಡ ಕೊಂಚ ಸಮಯ ಅಲ್ಲೇ ಇರಬೇಕಾಗುತ್ತೆ ಎಸ್ ಇವರೆಲ್ಲರೂ ಕೂಡ ಈ ತಾಲೀಮಿಗೆ ಭಾಗಿಯಾಗ್ತಾ ಇರುವಂತವರು ಇವತ್ತು ಯಾರಿಗೂ ಕೂಡ ಲಸಿಕೆ ಕೊಡೋದಿಲ್ಲ ವ್ಯಾಕ್ಸಿನೇಷನ್ ಆಗಲ್ಲ ಆದರೆ ಅದನ್ನು ಹೊರತುಪಡಿಸಿ ಉಳಿದೆಲ್ಲ ಹಂತಗಳ ತಾಲೀಮು ನಡೆಯುತ್ತೆ ಬೆಂಗಳೂರಿನ 4 ಕೇಂದ್ರಗಳಲ್ಲಿ ಕೊರೋನಾ ಲಸಿಕೆಯ ತಾಲೀಮು ನಡೆಯತಾ ಇದೆ ಕಾಮಾಕ್ಷಿ ಪಾಳ್ಯ ಮತ್ತು ವಿದ್ಯಾಪೀಠದಲ್ಲಿ ಲಸಿಕೆ ಡ್ರೈ ರನ್ ಶುರು ಕಾಮಾಕ್ಷಿ ಪಾಳ್ಯ ಆರೋಗ್ಯ ಕೇಂದ್ರದಲ್ಲಿ 25 ಜನರಿಗೆ ವ್ಯಾಕ್ಸಿನ್ ಕಾಮಾಕ್ಷಿ ಪಾಳ್ಯ ಮತ್ತು ವಿದ್ಯಾಪೀಠ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಮತ್ತು ವಿದ್ಯಾಪೀಠದಲ್ಲಿ ತಾಲೀಮು ಶುರುವಾಗಿದೆ ಕಾಮಾಕ್ಷಿ ಪಾಳ್ಯ ಆರೋಗ್ಯ ಕೇಂದ್ರದಲ್ಲಿ 25 ಜನರಿಗೆ ವ್ಯಾಕ್ಸಿನ್ ಬೆಂಗಳೂರಿನ ಒಟ್ಟು 4 ಕೇಂದ್ರದಲ್ಲಿ ಈ ಲಸಿಕೆಯ ತಾಲೀಮು ನಡೀತಾ ಇದೆ ಕಾಮಾಕ್ಷಿ ಪಾಳ್ಯ ಮತ್ತು ವಿದ್ಯಾಪೀಠದಲ್ಲಿ ಲಸಿಕೆ ಡ್ರೈ ರನ್ ಶುರುವಾಗಿದೆ ಕಾಮಾಕ್ಷಿ ಪಾಳ್ಯ ಆರೋಗ್ಯ ಕೇಂದ್ರ ಒಂದರಲ್ಲೇ 25 ಜನರಿಗೆ ವ್ಯಾಕ್ಸಿನ್ ಕೊಡುವಂತಹ ತಾಲೀಮು ನಡೀತಾ ಇದೆ ದೇಶಾದ್ಯಂತ ನಡೀತಾ ಇರುವಂತಹ ಈ ರಿಹರ್ಸಲ್ ರಾಜ್ಯದಲ್ಲೂ ಕೂಡ 5 ಜಿಲ್ಲೆಗಳಲ್ಲಿ ನಡೀತಾ ಇದೆ ಬೆಂಗಳೂರಿನ 4 ಕೇಂದ್ರದಲ್ಲಿ ಕೊರೋನಾ ಲಸಿಕೆ ತಾಲೀಮು ಒಂದು ಕಡೆ ಕಾಮಾಕ್ಷಿ ಪಾಳ್ಯ ಮತ್ತು ಇನ್ನೊಂದು ಕಡೆ ವಿದ್ಯಾಪೀಠ ಎರಡು ಕಡೆಯ ದೃಶ್ಯವನ್ನು ನೋಡ್ತಾ ಇದ್ದೀರಿ ವಿದ್ಯಾಪೀಠದಲ್ಲಿ ಶಾಸಕ ರವಿಸುಬ್ರಹ್ಮಣ್ಯಂ ಅವರೇ ಬಂದು ಪರಿಶೀಲಿಸ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಸಾಕ್ತಾ ಇದೆ ಈ ತಾಲೀಮು ಅನ್ನೋದನ್ನು ಪರಿಶೀಲಿಸ್ತಾ ಇದ್ದಾರೆ ಶಾಸಕರು ಇತ್ತ ಕಾಮಾಕ್ಷಿ ಪಾಳ್ಯದಲ್ಲೂ ಕೂಡ ಸಿದ್ಧತೆಯನ್ನು ಗಮನಿಸ್ತಾ ಇದ್ದೀವಿ ಎರಡೂ ಕಡೆಯಲ್ಲೂ ಎರಡೂ ಆರೋಗ್ಯ ಕೇಂದ್ರದಲ್ಲೂ ಕೂಡ 25 ಜನರಿಗೆ ವ್ಯಾಕ್ಸಿನೇಷನ್ ಕೊಡುವಂತಹ ರಿಹರ್ಸಲ್ ನಡೀತಾ ಇದೆ ಲಸಿಕೆ ಬಂದ ಮೇಲೆ ಕೊಡಬೇಕಾದಾಗ ಯಾವ ಯಾವ ಹಂತದಲ್ಲಿ ಏನೇನನ್ನ ಪಾಲಿಸಬೇಕಾಗುತ್ತೋ ಅದೆಲ್ಲ ಪ್ರೊಸೀಜರ್ಗಳನ್ನು ಪ್ರತಿಯೊಂದು ಪ್ರೊಸೀಜರನ್ನು ವ್ಯಾಕ್ಸಿನ್ ಕೊಡೋದೊಂದನ್ನು ಹೊರತುಪಡಿಸಿ ಉಳಿದೆಲ್ಲ ಪ್ರೊಸೀಜರ್ಗಳನ್ನ ಇಲ್ಲಿ ಪಾಲಿಸಲಾಗುತ್ತೆ ಅದು ಪ್ರಾಕ್ಟಿಕಲಿ ಏನು ಸಮಸ್ಯೆಗಳನ್ನು ತಂದೊಡ್ಬಹುದು ಅನ್ನೋದನ್ನು ಈಗಲೇ ಅರಿತುಕೊಳ್ಳೋದಕ್ಕಾಗಿ ಈ ಅಣಕು ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು ಇದು ಬೆಂಗಳೂರಿನ ಚಿತ್ರಣ ನಾವೀಗ ನೋಡ್ತಾ ಇದ್ದೀವಿ ಕೊರೋನಾ ಲಸಿಕೆ ತಾಲೀಮು ನಡೀತಾ ಇದೆ ಕಾಮಾಕ್ಷಿ ಪಾಳ್ಯ ಮತ್ತು ವಿದ್ಯಾಪೀಠದ ಆರೋಗ್ಯ ಕೇಂದ್ರದಲ್ಲಿ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಬೆಂಗಳೂರಿನ ಚಿತ್ರಣ ಪಡೆದುಕೊಳ್ಳಲು ನಮ್ಮ ರಿಪೋರ್ಟರ್ ವಿದ್ಯಾ ಈಗ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಇವತ್ತಿನಿಂದ ಆರಂಭ ಆಗಿದೆ ಈ ತಾಲೀಮು
ನಿಜಕ್ಕೂ ಲಸಿಕೆ ಯಾವಾಗ ಯಾವಾಗ ಅನ್ನುವಂತ ಪ್ರಶ್ನೆ ಏನಿದೆ ಜನರಲ್ಲಿ ಅದನ್ನ ಒಂದು ರೀತಿಯಲ್ಲಿ ಉತ್ತರವಾಗಿ ಭರವಸೆ ಮೂಡಿಸುವಂತ ಪ್ರಯತ್ನ ನಡೆಯತಾ ಇದೆ ಯಾವ ರೀತಿಯಲ್ಲಿ ತಾಲೀಮು ಸಾಕ್ತಾ ಇದೆ ನೀವಿರುವಂತ ಕೇಂದ್ರದಲ್ಲಿ ಖಂಡಿತ ಪ್ರತಿಮವಾಗ್ಲೂ ಕೂಡ ಇಲ್ಲಿ ಪ್ರತಿಮಾ ಸಾಕಷ್ಟು ಜನ ವ್ಯಾಕ್ಸಿನ್ ಯಾವಾಗ ಬರುತ್ತೆ ಕೊರೋನಾಗೆ ಮುಕ್ತಿ ಯಾವಾಗ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕಳೆದ 10 ತಿಂಗಳಿಂದಲೂ ಕೂಡ ಸಾಕಷ್ಟು ಜನ ಕಾಯ್ತಾ ಇದ್ದರು ಅದಕ್ಕೆ ಇವತ್ತು ಮೊದಲನೇ ಉದಾಹರಣೆಯಾಗಿ ಡ್ರೈ ರನ್ ಲಸಿಕೆಯನ್ನ ನೀಡ್ತಾ ಇರುವಂತದ್ದು ಸದ್ಯ ನಾನೀಗ ಕಾಮಾಕ್ಷಿ ಪಾಳ್ಯದ ಆರೋಗ್ಯ ಕೇಂದ್ರದ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದೀನಿ ಮೊದಲು ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡೋದಕ್ಕೂ ಮುಂಚೆ ಅವರಿಗೆ ಮೆಸೇಜ್ ಬರುತ್ತೆ ಆ ಮೆಸೇಜ್ ಆರೋಗ್ಯ ಕೇಂದ್ರದಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಯಾರು ಕೋವಿಡ್ ನ ಮುಂಭಾಗದಲ್ಲಿ ನಿಂತು ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂತವರಿಗೆ ಈ ಮೆಸೇಜ್ ಅನ್ನು ಕಳಿಸಲಾಗುತ್ತೆ ಸೋ ಅವರ ಹೆಸರಿಗೆ ಅವರ ಮೊಬೈಲ್ ನಂಬರ್ ಗೆ ಮೆಸೇಜ್ ಅನ್ನು ಕಳಿಸಲಾಗುತ್ತೆ ಯಾವ ದಿನಾಂಕ ನೀವು ಆರೋಗ್ಯ ಕೇಂದ್ರಕ್ಕೆ ಬರಬೇಕು ಆ ದಿನಾಂಕದಂದು ಬಂದು ಯಾವ ಟೈಮ್ ನಲ್ಲಿ ನೀವು ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳಬೇಕು ಯಾವ ಕೇಂದ್ರಕ್ಕೆ ಎಲ್ಲಿರುವಂತ ಕೇಂದ್ರಕ್ಕೆ ನೀವು ಬಂದ್ರೆ ನಿಮಗೆ ವ್ಯಾಕ್ಸಿನ್ ಸಿಗುತ್ತೆ ಅನ್ನುವಂತ ಮಾಹಿತಿಯನ್ನ ಅವರ ಮೆಸೇಜ್ ಗೆ ಕಳಿಸಲಾಗಿರುತ್ತೆ ಅವರ ಮೊಬೈಲ್ ಗೆ ಬಂದ ನಂತರ ಅವರು ಮೆಸೇಜ್ ಅನ್ನು ತಂದು ಇಲ್ಲಿ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ ಇರುತ್ತೆ ಆ ರಿಜಿಸ್ಟ್ರೇಷನ್ ಕೌಂಟರ್ ಅಲ್ಲಿ ಬಂದು ಅವರು ಆ ಮೆಸೇಜ್ ಅನ್ನು ತೋರಿಸಲಾಗುತ್ತೆ ಆ ಮೆಸೇಜ್ ಅನ್ನು ತೋರಿಸಿದ ನಂತರ ಅವರ ಹೆಸರು ಇಲ್ಲೊಂದು ಲಿಸ್ಟ್ ಇರುತ್ತೆ ಅವರಿಗೆ ಮೆಸೇಜ್ ಬಂದಿರುವಂತದ್ದು ಮಾತ್ರ ಅಲ್ಲ ಅವರಿಗೆ ಮೊಬೈಲ್ ಗೆ ಬಂದಂತ ಮೆಸೇಜ್ ಮತ್ತೆ ಅವರಿಗೆ ನೀಡಿರುವಂತ ಲಿಸ್ಟ್ ನಲ್ಲಿ ಏನು ಆರೋಗ್ಯ ಕೇಂದ್ರದಲ್ಲಿ ಒಂದು ಲಿಸ್ಟ್ ಇರುತ್ತೆ ಆ ಲಿಸ್ಟ್ ನಲ್ಲಿ ಅವರ ಹೆಸರು ಇರಬೇಕಾಗುತ್ತೆ ಅದರ ಜೊತೆಗೆ ಅವರಿಗೆ ಯಾವ ದಿನಾಂಕದಂದು ಮೆಸೇಜ್ ಹೋಗಿದೆ ಅನ್ನುವಂತದ್ದು ಕೂಡ ಇಲ್ಲಿ ರಿಜಿಸ್ಟರ್ ಆಗಿರುತ್ತೆ ಅವರ ಏಜ್ ಕೂಡ ರಿಜಿಸ್ಟರ್ ಆಗಿರುತ್ತೆ ಅದರ ಜೊತೆಗೆ ಅವರ ಮೊಬೈಲ್ ಮಾತ್ರ ಅಲ್ಲ ಅವರ ಅದರ ಜೊತೆಗೆ ಅವರು ಅವರ ಐಡಿ ಕಾರ್ಡ್ ಅನ್ನು ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅನ್ನು ತರಬೇಕಾಗುತ್ತೆ ಅದೆಲ್ಲವೂ ಕೂಡ ಟ್ಯಾಲಿ ಆದ ನಂತರ ಅವರು ಆರೋಗ್ಯ ಕೇಂದ್ರದ ಒಳಗಡೆ ಪ್ರವೇಶವನ್ನ ಪಡಿತಾರೆ ಸಾಕಷ್ಟು ಜನ ಈಗಾಗಲೇ ಇವತ್ತು ಮೊದಲನೇ ದಿನವೇ ಅವರಿಗೆ 25 ಜನರಿಗೆ ವ್ಯಾಕ್ಸಿನ್ ಅನ್ನು ಕೊಡ್ತಾರಂತದ್ದು ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ ಅವರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ ಮೇಡಂ ನಿಮಗೆ ಯಾವಾಗ ಮೆಸೇಜ್ ಬಂತು ಇವತ್ತು ವ್ಯಾಕ್ಸಿನ್ ನೀಡ್ತೀವಿ ಅಂತ ಹೇಳಿದ್ರು ಸೋ ಇವತ್ತು ಡ್ರೈ ರನ್ ನಡೆಯತಾ ಇದೆ ಹೇಗೆ ಅನಿಸ್ತಾ ಇದೆ ನಿಮಗೆ ಪರವಾಗಿಲ್ಲ ಮೇಡಂ ನಾವು ವಾರಿಯರ್ಸ್ ಆಗಿ ನಾವು ಕೆಲಸ ಮಾಡಿದ್ವಿ ಫಸ್ಟ್ ನಮಗೆ ಪ್ರಿಪರೇಷನ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮತ್ತೆ ನಾವು ಇಲ್ಲಿ ಫಸ್ಟ್ ನಮಗೆ ಮೆಸೇಜ್ ಬಂತು ಒಂದು 1:39 ರಲ್ಲಿ ನಮಗೆ ಮೆಸೇಜ್ ಬಂತು ಈ ತರ 5 ಗಂಟೆ ವರೆಗೂ ಇಂಜೆಕ್ಷನ್ ಹಾಕಿಸ್ಕೊಬೇಕಾಗುತ್ತೆ ಟೈಮಿಂಗ್ಸ್ ಅಂತ ಕೊಟ್ಟಿದ್ರು ಹಾಗಾಗಿ ಬಂದ್ವಿ ಇಲ್ಲಿ ಬಂದಾಗ ಅಬ್ಸರ್ವೇಷನ್ ಫಸ್ಟ್ ಇದರಲ್ಲಿ ಇಟ್ರು ಅಬ್ಸರ್ವೇಷನ್ ಮಾಡಿ ಆಮೇಲೆ ನಮಗೆ ಇಂಜೆಕ್ಷನ್ ರೂಮ್ ಕಳಿಸಿದ್ರು ಅಲ್ಲಿ ಇಂಜೆಕ್ಷನ್ ಹಾಕಿಸ್ಕೊಂಡಾದ ಮೇಲೆ ಮತ್ತೆ ನಮಗೆ ಅಬ್ಸರ್ವೇಷನ್ ಮಾಡೋಕೆ ನಿಲ್ಲಿಸಿದ್ರು ಅಲ್ಲಿ ಒಂದು 1/2 ಗಂಟೆ ವರೆಗೂ ನಮಗೆ ಏನಾದ್ರು ತೊಂದರೆ ಆಗುತ್ತಾ ಏನು ಎಲ್ಲ ಗಮನಿಸ್ಕೊಂಡ್ರು ಆ ಥರ ಏನೂ ಆಗಲಿಲ್ಲ ಧೈರ್ಯವಾಗಿ ನಮಗೆ ಮತ್ತೆ ಇನ್ನೊಂದು ಸೆಕೆಂಡ್ ಡೋಸ್ಗೆ ಡೇಟ್ ಕೊಟ್ಟಿದ್ದಾರೆ 15 ಡೇಸ್ ಆದಮೇಲೆ ಮತ್ತೆ ಹಾಕಿಸ್ಕೋಬೇಕು ಅಂತ ಓಕೆ ಪ್ರತಿಮಾ ನೋಡಿದ್ರಲ್ಲ ಈಗ 1/2 ಗಂಟೆಯ ನಂತರವಷ್ಟೇ ಅವರು ಹೊರಗಡೆ ಬಂದಿರುವಂತದ್ದು ಮೊದಲು ಅವರನ್ನ ಇಲ್ಲಿ ಏನು ರಿಜಿಸ್ಟ್ರೇಷನ್ ಆಗುತ್ತೆ ಅದಾದ ನಂತರ ಅವರನ್ನ ವೇಟಿಂಗ್ ರೂಮ್ ನಲ್ಲಿ ಕೂರಿಸಲಾಗುತ್ತೆ ನೀವು ನೋಡಬಹುದು ನನ್ನ ಬಲಭಾಗದಲ್ಲಿ ಇರುವಂತಹ ವೇಟಿಂಗ್ ರೂಮ್ ನಲ್ಲಿ ಅವರನ್ನ ಕರೆದುಕೊಂಡು ಹೋಗಿ ಕೂರಿಸಲಾಗುತ್ತೆ ಯಾರು 25 ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಒಳಗಡೆ ಅವರಿಗೆ ಪ್ರವೇಶವನ್ನ ಪಡಿತಾರೆ ಅವರು ಈ ರೀತಿಯಾದಂತಹ ವೇಟಿಂಗ್ ರೂಮ್ ನಲ್ಲಿ ಅವರು ಕೂರಬೇಕಾಗುತ್ತೆ ವೇಟಿಂಗ್ ರೂಮ್ ನಲ್ಲಿ ಕೂರಿಸಿದ ನಂತರವಷ್ಟೇ ಅಂದ್ರೆ ಒಬ್ಬರಾದ ನಂತರ ಒಬ್ಬರಂತೆ ಒಳಗಡೆ ಬಿಡಲಾಗುತ್ತೆ ಎಲ್ಲರೂ ಕೂಡ ಒಂದೇ ಬಾರಿ ಬಂದ್ರೆ ಸಾಕಷ್ಟು ಜನರಿಗೆ ಮೆಸೇಜ್ ಬಂದಿರುತ್ತೆ ಆ ಮೆಸೇಜ್ ಅನ್ನು ತೆಗೆದುಕೊಂಡು ಬಂದ ನಂತರ ಅವರೆಲ್ಲರನ್ನ ಕೂಡ ವೇಟಿಂಗ್ ರೂಮ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಅಂದ್ರೆ ಒಬ್ಬರಾದ ನಂತರ ಒಬ್ಬರಂತೆ ಕಳಿಸಲಾಗುತ್ತೆ ರೂಮಿಗೆ ಅದಾದ ನಂತರ ವ್ಯಾಕ್ಸಿನೇಷನ್ ವೇಟಿಂಗ್ ರೂಮ್ ನಿಂದ ನೇರವಾಗಿ ವ್ಯಾಕ್ಸಿನೇಷನ್ ರೂಮ್ ಗೆ ಕಳಿಸಲಾಗುತ್ತೆ ಅದಾದ ನಂತರ ಇಲ್ಲಿ ವ್ಯಾಕ್ಸಿನೇಷನ್ ರೂಮ್ ನಲ್ಲಿ ಮುಖ್ಯವಾಗಿ ಡಾಕ್ಟರ್ಸ್ ಗಳು ಇರ್ತಾರೆ ಸಾಕಷ್ಟು ಒಂದು ಕೌಂಟರ್ ಇರುತ್ತೆ ಆ ಕೌಂಟರ್ ನಲ್ಲಿ ಅವರನ್ನ ಅವರಿಗೆ ಬಂದಿರುವಂತ ಮೆಸೇಜ್ ಇರಬಹುದು ಎಲ್ಲವನ್ನ ಕೂಡ ಚೆಕ್ ಮಾಡಲಾಗುತ್ತೆ ಆ ಚೆಕ್ ಮಾಡಿದ ನಂತರವಷ್ಟೇ ಅವರಿಗೆ ಇಂಜೆಕ್ಷನ್ ಅನ್ನು ಕೊಡಲಾಗುತ್ತೆ ವ್ಯಾಕ್ಸಿನೇಷನ್ ಅನ್ನು ಕೊಡಲಾಗುತ್ತೆ ನೀವು ಇಲ್ಲಿ ನೋಡಬಹುದು ವ್ಯಾಕ್ಸಿನೇಷನ್ ಅನ್ನು ಅಂದ್ರೆ ಲಸಿಕೆಯನ್ನ ಸ್ಟೋರೇಜ್ ಮಾಡಿರುವಂತ ರೂಮ್ ಕೂಡ ಇದೆ ಆಗಿರುತ್ತೆ ಸೋ ಎಲ್ಲವನ್ನ ಚೆಕ್ ಮಾಡಿದ ನಂತರ ಅವರಿಗೆ ಲಸಿಕೆಯನ್ನ ನೀಡಲಾಗುತ್ತೆ ಇಂಜೆಕ್ಷನ್ ನೀಡಿದ ನಂತರವಷ್ಟೇ ಅವರನ್ನ ಇನ್ನೊಂದು ರೂಮ್ ಗೆ ಅಂದ್ರೆ ಅಬ್ಸರ್ವೇಷನ್ ರೂಮ್ ಅಂತ ಹೇಳಿ ಕರೀತಾರೆ ಅಬ್ಸರ್ವೇಷನ್ ರೂಮ್ ನಲ್ಲಿ ಲಸಿಕೆ ನೀಡಿದ ನಂತರ ಅವರನ್ನ ಡೈರೆಕ್ಟ್ ಆಗಿ ಮನೆಗೆ ಕಳಿಸೋದಿಕ್ಕೆ ಆಗಲ್ಲ ಅಬ್ಸರ್ವೇಷನ್ ಅನ್ನು ಮಾಡಲಾಗುತ್ತೆ ಅವರಿಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನುವಂತ ಅಬ್ಸರ್ವೇಷನ್ ಅನ್ನು ಮಾಡಲಾಗುತ್ತೆ ಅದಕ್ಕಾಗಿ ಈ ಅಬ್ಸರ್ವೇಷನ್ ರೂಮ್ ಅನ್ನು ಮಾಡಿರುವಂತದ್ದು ಅಬ್ಸರ್ವೇಷನ್ ರೂಮ್ ನಲ್ಲಿ ಒಬ್ಬ ವ್ಯಕ್ತಿ ಲಸಿಕೆ ತೆಗೆದುಕೊಂಡ ನಂತರ 30 ನಿಮಿಷಗಳ ಕಾಲ ಅಬ್ಸರ್ವೇಷನ್ ರೂಮ್ ನಲ್ಲಿ ಕೂರಿಸಲಾಗುತ್ತೆ ಅಬ್ಸರ್ವೇಷನ್ ರೂಮ್ ನಲ್ಲಿ 30 ನಿಮಿಷಗಳ ಕಾಲ ಆ ವ್ಯಕ್ತಿ ಅಬ್ಸರ್ವೇಷನ್ ರೂಮ್ ನಲ್ಲಿ ನಾವು ಅವರು ಅವರನ್ನ ಪರೀಕ್ಷೆಯನ್ನ ಕೂಡ ಡಾಕ್ಟರ್ ಪರೀಕ್ಷೆಗೂ ಕೂಡ ಒಳಪಡಿಸ್ತಾರೆ ಅವ್ರಿಗೆ ಏನಾದರೂ ಸೈಡ್ ಎಫೆಕ್ಟ್ ಆಗ್ತಾ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಆ ಪರೀಕ್ಷೆಯಲ್ಲಿ ಅವ್ರಿಗೇನು ತೊಂದರೆ ಆಗಿಲ್ಲ ಅವರಿಗೆ ಸೈಡ್ ಎಫೆಕ್ಟ್ ಆಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾದ ನಂತರವಷ್ಟೇ ಅವರನ್ನ ಮನೆಗೆ ಕಳಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ ಸಾಕಷ್ಟು ಡಾಕ್ಟರ್ಸ್ಗಳು ಕೂಡ ಇಲ್ಲೇ ಇರುವಂತಹದ್ದು ಸಾಕಷ್ಟು ಡಾಕ್ಟರ್ಗಳು ಅವರನ್ನ ಅಬ್ಸರ್ವೇಷನ್ ಮಾಡೋದಿಕ್ಕಾಗಿಯೇ ಸಾಕಷ್ಟು ಡಾಕ್ಟರ್ಸ್ಗಳು ಇರ್ತಾರೆ ಸೋ ಡಾಕ್ಟರ್ ಕೂಡ ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಇವತ್ತು ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೀರಾ
ಸೊ ಎಷ್ಟು ಜನಕ್ಕೆ ಇವತ್ತು ಡ್ರೈ ರನ್ ನಡೆಯತಾ ಇದೆ 25 ಮೆಂಬರ್ಸ್ ಗೆ ಮೇಡಂ ಯಾವ್ಯಾವ ಅಂತದಲ್ಲಿ ಇರುತ್ತೆ ಮೇಡಂ ಡ್ರೈ ರನ್ ಫಸ್ಟ್ ರೌಂಡ್ ಅಲ್ಲಿ ಓನ್ಲಿ ಹೆಲ್ತ್ ಕೇರ್ ವರ್ಕರ್ಸ್ ಗೆ ಮಾತ್ರ ಇರುತ್ತೆ ಮೇಡಂ ಸೊ ಇವತ್ತಿನ ಪ್ರಕಾರ ನಮಗೆ 25 ಬೆನಿಫಿಷರೀಸ್ ಇದೆ ಅವರಿಗೆ ಮಾತ್ರ ನಾವು ಡ್ರೈ ರನ್ ಮಾಡ್ತಾ ಇದೀವಿ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಮೇಡಂ ಇದು ಪ್ರೊಸೀಜರ್ ಅಂದ್ರೆ ಆಕ್ಚುಲಿ ಇದು ಫಸ್ಟ್ ಪ್ರೀ ರಿಜಿಸ್ಟರ್ಡ್ ಆಗಬೇಕು ಬೆನಿಫಿಷರೀಸ್ ಎಲ್ಲ ರಿಜಿಸ್ಟರ್ ಆದ ಮೇಲೇನೆ ಅವರಿಗೆ ಮೆಸೇಜ್ ಹೋಗುತ್ತೆ ಮೆಸೇಜ್ ಬಂದಿರೋರು ಮಾತ್ರ ಇವತ್ತಿನ ಡ್ರೈವ್ ಗೆ ಬರಬೇಕಾಗುತ್ತೆ ಸೋ ನಮ್ಮಲ್ಲಿ 25 ಮೆಂಬರ್ಸ್ ಗೆ ಮೆಸೇಜ್ ಹೋಗಿದೆ ನಿನ್ನೆ ಸೋ ಅವರೆಲ್ಲ ಬೆನಿಫಿಷರೀಸ್ ಇವತ್ತು ಬಂದಿದ್ದಾರೆ ಹಾಸ್ಪಿಟಲ್ ಗೆ ಮೇಡಂ 30 ನಿಮಿಷಗಳ ಕಾಲ ಲಸಿಕೆ ಕೊಟ್ಟ ನಂತರ 30 ನಿಮಿಷಗಳ ಕಾಲ ಅಬ್ಸರ್ವೇಷನ್ ಅನ್ನು ಇಡಲಾಗುತ್ತೆ ಸೋ ಅದಾದ ನಂತರ ಏನೆಲ್ಲ ಪ್ರೊಸೀಜರ್ ನಡೆಯುತ್ತೆ ಮೊದಲು ವೇಟಿಂಗ್ ರೂಮ್ ನಿಂದ ಪ್ರೊಸೀಜರ್ ರೂಮ್ ವರೆಗೂ ಕೂಡ ಏನೆಲ್ಲ ಒಂದು ಸೋ ಫಸ್ಟ್ ರಿಜಿಸ್ಟ್ರೇಷನ್ ಆಗುತ್ತೆ ರಿಜಿಸ್ಟ್ರೇಷನ್ ಅಲ್ಲಿ ಸರ್ ಒನ್ ಇರ್ತಾರೆ ಅವರು ಜಸ್ಟ್ ಅವರ ಮೊಬೈಲ್ ಅಲ್ಲಿ ಮೆಸೇಜ್ ನೋಡ್ತಾರೆ ಅಂಡ್ ಆ ಮೊಬೈಲ್ ಅಲ್ಲಿ ಮೆಸೇಜ್ ಇತ್ತು ಅವರಿಗೆ ಇತ್ತು ಅಂದ್ರೆ ಕೂಡ ಅವರನ್ನ ಇದು ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ವೇಟಿಂಗ್ ರೂಮ್ ಗೆ ಕಳಿಸ್ತಾರೆ ಮೇಡಂ ವೇಟ್ ಸಾರಿ ಸೋ ವೇಟಿಂಗ್ ರೂಮ್ ಅಲ್ಲಿ ಅವರು ಬೆನಿಫಿಷರೀಸ್ ವೇಟ್ ಮಾಡ್ತಾ ಇರ್ತಾರೆ ಅಂಡ್ ಐಸಿ ಮೆಟೀರಿಯಲ್ ಡಿಸ್ಪ್ಲೇ ಮಾಡಿರ್ತೀವಿ ನಾವು ಅಬೌಟ್ ಕೋವಿಡ್ ಬಗ್ಗೆ ಸೋ ಆ ಟೈಮ್ ಅಲ್ಲಿ ಅವರು ಕೋವಿಡ್ ಬಗ್ಗೆ ಎಲ್ಲ ಮಾಹಿತಿ ಸಂಪೂರ್ಣ ಮಾಹಿತಿನು ಪಡ್ಕೊಳ್ಳಬಹುದು ಆಮೇಲೆ ಅವರು ಅಕಾರ್ಡಿಂಗ್ ಟು ಅವರದು ಟರ್ನ್ ಬಂದಾಗ ಅವರು ನೆಕ್ಸ್ಟ್ ವ್ಯಾಕ್ಸಿನೇಷನ್ ರೂಮ್ ಗೆ ಹೋಗ್ತಾರೆ ವ್ಯಾಕ್ಸಿನೇಷನ್ ರೂಮ್ ಅಲ್ಲಿ ಇಬ್ಬರು ಆಫೀಸರ್ಸ್ ಇರ್ತಾರೆ ಲೈಕ್ ಒಬ್ಬರು ವ್ಯಾಕ್ಸಿನೇಟರ್ ಆಫೀಸರ್ ಅಂಡ್ ವ್ಯಾಕ್ಸಿನೇಷನ್ ಆಫೀಸರ್ 2 ವಿಲ್ ಬಿ ದೇರ್ ಸೊ ಇವರು ಬೆನಿಫಿಷರಿ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಆಫೀಸರ್ 2 ಹತ್ರ ಹೋಗ್ತಾರೆ ಅವ್ರು ಮತ್ತೆ ಕ್ರಾಸ್ ವೆರಿಫೈ ಮಾಡ್ತಾರೆ ಲೈಕ್ ವಿತ್ ಆಧಾರ್ ಕಾರ್ಡ್ ನಂಬರ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಪಾಸ್ಬುಕ್ ಜೆರಾಕ್ಸ್ ಎನಿ ಎಂಪ್ಲಾಯಿ ಐಡಿ ಯಾವುದಾದ್ರೂ ಒಂದು ಐಡಿ ಜೊತೆಗೆ ಅವರು ವೆರಿಫೈ ಮಾಡಿ ಕ್ರಾಸ್ ವೆರಿಫೈ ಮಾಡಿ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಆಫೀಸರ್ ಹತ್ರ ಕಳಿಸ್ತಾರೆ ವ್ಯಾಕ್ಸಿನೇಟರ್ ಆಫೀಸರ್ ಹತ್ರ ಅಲ್ಲಿ ವ್ಯಾಕ್ಸಿನೇಟರ್ ಆಫೀಸರು ಬೆನಿಫಿಷರಿಗೆ ಹಿಸ್ಟ್ರಿ ಎಲ್ಲ ಕೇಳ್ತಾರೆ ಲೈಕ್ ಏನಾದರೂ ಕೋಮಾರ್ಬಿಡಿಟೀಸ್ ಇದೆಯಾ ಅಥವಾ ಫೀವರ್ ಇದೆಯಾ ಏನಾದರೂ ಸಿಂಪ್ಟಮ್ಸ್ ಏನಾದರೂ ಇದೆಯಾ ಅದೆಲ್ಲ ಮಾಹಿತಿ ಕೇಳಿಬಿಟ್ಟು ಆಮೇಲೆ ಅವ್ರಿಗೆ ವ್ಯಾಕ್ಸಿನೇಷನ್ ಹಾಕ್ತಾರೆ ಹಾಕಿದ ಮೇಲೆ ಅವ್ರಿಗೆ 4 ಕೀ ಮೆಸೇಜಸ್ ಕೊಡ್ತಾರೆ ಮೇಡಮ್ 4 ಕೀ ಮೆಸೇಜಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆ ಬೆನಿಫಿಷರಿಗೆ ಕೊಡ್ತಾರೆ ಅದು ಕೊಟ್ಟಾದಮೇಲೆ ಹಾಫ್ ಆನ್ ಅವರ್ ಅಬ್ಸರ್ವೇಷನ್ ರೂಮಲ್ಲಿ ಇಡೋದಕ್ಕೆ ಹೇಳ್ತಾರೆ ನೆಕ್ಸ್ಟ್ ಆ ಬೆನಿಫಿಷರಿ ಅಬ್ಸರ್ವೇಷನ್ ರೂಮ್ಗೆ ಹೋಗ್ತಾರೆ ಅಲ್ಲಿ ಹಾಫ್ ಆನ್ ಅವರ್ ವೇಟ್ ಮಾಡಬೇಕು ವೇಟ್ ಏನಕ್ಕೆ ಮಾಡಬೇಕು ಹಾಫ್ ಆನ್ ಅವರ್ ಅಂದರೆ ಬಿಕಾಸ್ ಎನಿಥಿಂಗ್ ರಿಯಾಕ್ಷನ್ ಏನಾದರೂ ಆಯಿತು ಅಂದರೆ ಹಾಫ್ ಆನ್ ಅವರಲ್ಲಿ ಜಸ್ಟ್ ನಾವು ಅಲ್ಲೇ ಇರ್ತೀವಿ ಸೊ ಇಮಿಡಿಯೇಟ್ ಆ್ಯಕ್ಷನ್ ತೊಗೋಬೋದು ಅಂತ ಅಲ್ಲಿ ಅಬ್ಸರ್ವೇಷನ್ ರೂಮಲ್ಲಿ ವ್ಯಾಕ್ಸಿನೇಟರ್ ಆಫೀಸರ್ 3 and 4 ಇರ್ತಾರೆ ಅವರು ಮತ್ತೆ ಕೋವಿಡ್ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ ನೋಡಿದ್ರಲ್ಲ ಪ್ರತಿಮಾ ವ್ಯಾಕ್ಸಿನೇಷನ್ ರೂಮಲ್ಲಿ ವ್ಯಾಕ್ಸಿನೇಷನ್ ತೆಗೆದುಕೊಂಡ ನಂತರ ಕೂಡ 30 ನಿಮಿಷಗಳ ಕಾಲ ಅವರು ಅಬ್ಸರ್ವೇಷನ್ ಅಲ್ಲಿ ಇಡಬೇಕಾಗುತ್ತೆ ಏನಾದರೂ ಎಫೆಕ್ಟ್ ಆದರೆ ಅವರಿಗೆ ಸೈಡ್ ಎಫೆಕ್ಟ್ ಏನಾದರೂ ಆದರೆ ಅಥವಾ ವ್ಯಾಕ್ಸಿನೇಷನ್ ಏನಾದರೂ ಅವರಿಗೆ ತೊಂದರೆ ಉಂಟು ಮಾಡುವಂತ ಇದ್ದರೆ ನಾವು ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತೀವಿ ಈ ಹಿನ್ನೆಲೆಯಲ್ಲಿ ಅವರನ್ನು ಆರೋಗ್ಯ ಕೇಂದ್ರದಲ್ಲೇ 30 ನಿಮಿಷಗಳ ಕಾಲ ಇಟ್ಕೊಳ್ಳಲಾಗುತ್ತೆ ಅನ್ನುವಂತಹ ಮಾತನ್ನು ಡಾಕ್ಟರ್ ಹೇಳ್ತಾ ಇರುವಂಥದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.